ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃಸತಃ ಶ್ರೀಸತ್ಯಧ್ಯಾನತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ಎಲ್ಲ ಮಿತ್ರರಿಗೂ ಸುಪ್ರಭಾತ. ಕೃಷ್ಣಾಷ್ಟಮಿಯ ದಿವ್ಯವಾದಂತಹ ಒಂದು ಸಂದರ್ಭದ ಪಾರಣೆ ಎಂದು ನಾವಿವತ್ತು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೇವೆ. ನಿನ್ನೆಯ ದಿನ ನಮ್ಮ ಯೂಟ್ಯೂಬ್ ವಾಹಿನಿಯೊಳಗೆ ಕೃಷ್ಣನ ಮೇಲೆ ಬರೆದಂತಹ 5 ಶ್ಲೋಕಗಳು, ಅದರ ಒಂದು ವಿಡಿಯೋ, ಅದನ್ನು ತಾವು ನೋಡಿರಬಹುದು. ಬಹಳ ಪವಿತ್ರವಾದಂತಹ ದಿನ ಕೃಷ್ಣಾಷ್ಟಮಿ. ಇವತ್ತೇನು ನಾವೆಲ್ಲರೂ ಕೂಡ ಈಗ ಪಾರಣೆ ಮಾಡ್ತಾ ಇದ್ದೇವೆ. ಇದು ಎಂತಹ ಒಂದು ದಿವ್ಯವಾದಂತಹ ಸಂದರ್ಭ ಅಂತ ಕೇಳಿದರೆ, ಕೃಷ್ಣ ಪರಮಾತ್ಮನ ಆ ದಿನದಂದು ನಾವು ಕೃಷ್ಣಾಷ್ಟಮಿಯ ವ್ರತವನ್ನು, ಆ ಗೋಕುಲದ ಪೂಜೆಯನ್ನು, ಮಣ್ಣಿನ ಕೃಷ್ಣನ ಪ್ರತಿಮೆಗಳ ಪೂಜೆಯನ್ನು ಇತ್ಯಾದಿಗಳನ್ನು ಮಾಡಿದರೆ, ಉಪವಾಸಾದಿಗಳನ್ನು ಮಾಡಿದರೆ 20 ಕೋಟಿ ಉಪವಾಸ ಮಾಡಿದ ಪುಣ್ಯ, ದಿನ ಉಪವಾಸ ಮಾಡಿದಂತಹ ಪುಣ್ಯ ಆ ಒಂದು ಕೃಷ್ಣಾಷ್ಟಮಿಯ ವ್ರತಕ್ಕೆ ಬರ್ತಾ ಇದೆ ಅಂತ ನಮಗೆ ತಿಳಿಸಿಕೊಡ್ತಾರೆ. ಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಅವತರಿಸಿದಂತಹ ಪುಣ್ಯತಮವಾದಂತಹ ಸಂದರ್ಭ. ಎಲ್ಲ ಕಡೆಗೆ ಮಂಗಳಮಯವಾದ ವಾತಾವರಣ ಉಂಟಾಗಿತ್ತಂತೆ. ಆ ಕಂಸನ ಜೈಲಿನೊಳಗೆ ವಸುದೇವ ದೇವಕಿಯರು ಕುಳಿತರೆ ಇಡಿಯಾದ ಭೂಮಂಡಲ ಇದು ಕೃಷ್ಣನ ಹುಟ್ಟನ್ನು ಅದು ಅನುಭವಿಸ್ತಾ ಇದೆ. ಕೃಷ್ಣ ಪರಮಾತ್ಮ ಇವನು ಒಬ್ಬ ದೈವೀ ಪುರುಷ ಅಂತನ್ನುವುದನ್ನು ಪರಿಸರ ತಾನು ತೋರಿಸ್ತಾ ಇದೆ. ಬಹಳ ಜನ ತಪ್ಪು ತಿಳಿದಿದ್ದೇವೆ. ಅವನೊಬ್ಬ ಮನುಷ್ಯ, ಇಲ್ಲಿ ಬಂದಾಗ ಒಬ್ಬ ಲೀಡರ್ ಅವನು ಅಷ್ಟೇ. ಅವನೊಂದು ರೀತಿಯಲ್ಲಿ ನಮಗೊಂದು ಸಂದೇಶವನ್ನು ಕೊಡಲಿಕ್ಕಾಗಿ ಇಲ್ಲಿ ಬಂದಂಥವ. ಮಹಾಪುರುಷ, ದಿವ್ಯ ವ್ಯಕ್ತಿ ಇರಬಹುದಷ್ಟೇ, ಮನುಷ್ಯನೇ ಆದರೆ ಇಲ್ಲಿ ಒಮ್ಮೆ ಹುಟ್ಟಿದ ಮೇಲೆ ಅಂತ ಬಹಳ ಜನ ತಪ್ಪು ತಿಳಿದಿದ್ದೇವೆ. ಅವನು ನಾರ್ಮಲ್ಲಾಗಿ ಎಲ್ಲರೂ ಹುಟ್ಟುವಂತೆ ಹುಟ್ಟಿದ್ದಾನೆ ಅನ್ನುವಂತಹ ಕಲ್ಪನೆ ಬಹಳ ಜನರಿಗೆ ಇದೆ. ಈ ಕೃಷ್ಣಾಷ್ಟಮಿಯ ಸಂದರ್ಭದೊಳಗೆ ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಯಾವ ವಸುದೇವ ದೇವಕಿಯರಿಂದ ಮಥುರೆಯೊಳಗೆ ಭಗವಂತ ಹುಟ್ಟಿದನೋ, ಹುಟ್ಟುವಾಗಲೇನೆ ಪೀತಾಂಬರವನ್ನು ಧಾರಣ ಮಾಡಿ, ಶಂಖಚಕ್ರ ಗದಾಪದ್ಮವನ್ನು ತನ್ನ 4 ಭುಜಗಳಲ್ಲಿ ತಾನು ಧಾರಣೆಯನ್ನು ಮಾಡಿ, ದೊಡ್ಡದಾದ ಆ ಕೌಸ್ತುಭ ಮಣಿಯನ್ನು ಕಂಠದಲ್ಲಿ ಧರಿಸಿ, ಎಲ್ಲ ತನ್ನ ಬಂಗಾರದ ಕವಚಗಳನ್ನು ಧರಿಸಿಕೊಂಡೇ ಅಲ್ಲಿ ಕೃಷ್ಣ ಪರಮಾತ್ಮ ಆ ಮಥುರೆಯ ಜೈಲಿನಲ್ಲಿ ಹುಟ್ಟಿದನಂತೆ. ವಸುದೇವ ದೇವಕಿಯರು ಹೇಳಿದರು, ಯಾವ ಕೂಸು ತಾನೇ ಹೀಗೆ ಹುಟ್ಟುತ್ತದೆ, ವಸ್ತ್ರವನ್ನು ಧರಿಸಿ, ಕವಚಕುಂಡಲಗಳನ್ನು ಧರಿಸಿ, ಶಂಖಚಕ್ರಗದ ಪದ್ಮವನ್ನು ಧರಿಸಿ ಯಾವ ಕೂಸು ಹುಟ್ಟುತ್ತದೆ, ಸಾಧ್ಯವೇ ಇಲ್ಲ. ಭಗವಂತ, ನಾವು ಅದಿತಿ ಕಶ್ಯಪರಾದಾಗ ತಪಸ್ಸು ಮಾಡಿದ್ವಿ, ಅವರೇ ಮುಂದೆ ವಸುದೇವ ದೇವಕಿಯರಾಗಿ ಹುಟ್ಟಿದ್ದು. ಭಗವಂತನನ್ನು ನಾವು 3 ಜನ್ಮದಲ್ಲಿ ಮಗನನ್ನಾಗಿ ಪಡೆಯಬೇಕು ಅಂತ. ಒಂದು ರೂಪದಲ್ಲಿ ಅದಿತಿ ಕಶ್ಯಪರಿಗೆ ವಾಮನನಾಗಿ ಹುಟ್ಟಿದ, ಮುಂದೆ ಪೃಷ್ಣಿಗರ್ಭ ಅನ್ನುವಂತಹ ಒಂದು ಹೆಸರಿನಿಂದ 2ನೇ ಅವರ ಅವತಾರದಲ್ಲಿ ಭಗವಂತ ಹುಟ್ಟಿದ, 3ನೆಯದ್ದು ಅವರೇ ವಸುದೇವ ದೇವಕಿಯರಾದಾಗ ಭಗವಂತ ಕೃಷ್ಣನಾಗಿ ಅವರಲ್ಲಿ ಅವತಾರ ಮಾಡಿದ. ನಮ್ಮನ್ನು ನಮ್ಮ ತಪಸ್ಸಿಗೆ ಫಲ ನೀಡುವುದಕ್ಕಾಗಿ, ನಮ್ಮನ್ನು ನೀನು ಹುಟ್ಟುವುದಕ್ಕಾಗಿ ನಿಮಿತ್ತ ಮಾಡಿಕೊಂಡಿ ಅಷ್ಟೇ ಹೊರತು ನಾವು ನಿನಗೆ ಜನನಿ ಜನಕರು ಸರ್ವಥಾ ಅಲ್ಲ ಅಂತ ವಸುದೇವ ದೇವಕಿಯರು ಪ್ರಾರ್ಥನೆಯನ್ನು ಮಾಡ್ತಾರೆ ಆ ಜೈಲಿನೊಳಗೆ. ಹೀಗಾಗಿ ಆ ಭಗವಂತ ಹುಟ್ಟುವುದನ್ನು ತನ್ನ ತಂದೆ ತಾಯಿಗಳೇ ಒಪ್ಪದಿದ್ದಾಗ ನಾವ್ಯಾಕೆ ಅವನು ಹುಟ್ಟಿದಾನೆ, ಅವನು ಒಬ್ಬ ನಾರ್ಮಲ್ ಆದಂತಹ ಮನುಷ್ಯ ಅಂತ ಭಾವಿಸಬೇಕು ಹೇಳಿ, ಇಡಿಯಾದ ಪರಿಸರದೊಳಗೆ ವಸಂತ ಋತುವಿನಲ್ಲಿ ಮಾತ್ರ ಕೂಗುವ ಕೋಗಿಲೆ ವರ್ಷ ಋತುವಿನಲ್ಲಿ ಕೂಗಿದೆ. ಭೋರ್ಗರೆದು ಹರಿಯಬೇಕಾದಂತಹ ನದಿಗಳು ಶಾಂತವಾಗಿ ಹರಿತಾ ಇವೆ. ತಂಪಾದಂತಹ ಗಾಳಿ ಆಷಾಢದಲ್ಲಿ ಬೀಸಬೇಕಾದದ್ದು ಶ್ರಾವಣದಲ್ಲಿ ಬೀಸ್ತಾ ಇದೆ. ಅದ್ಭುತವಾದಂತಹ ವಾತಾವರಣ, ಅಗ್ನಿ ತಾನೇ ಶಾಂತವಾಗಿ ಉರಿತಾ ಇವೆ, ಎಲ್ಲ ಕಡೆಗೆ ದೀಪಗಳು ಶಾಂತವಾಗಿ ಪ್ರಜ್ವಲಿಸ್ತಾ ಇವೆ. ಎಂಥ ಮಂಗಳಮಯವಾದ ವಾತಾವರಣ ಇದು ಸೃಷ್ಟಿಯಾದಾಗ ಸಾಕ್ಷಾತ್ ಭಗವಂತ ಭೂಮಿಗೆ ಬರ್ತಾ ಇದ್ದಾನೆ ಅಂತ ತಳಿ ಹೊಡೆಯಬೇಕು ಅನ್ನುವುದಕ್ಕೆ ತಾನಾಗಿ ಆ ಊರಿನಲ್ಲಿ ಮಳೆ ಸುರಿತಾ ಇದೆ. ಅತ್ಯಂತ
ತುಂತುರು ಮಳೆ ಹನಿಗಳು ಬೀಳ್ತಾ ಇವೆ. ಆ ಭಗವಂತನ ದಿವ್ಯವಾದಂತಹ ಒಂದು ಅವತಾರಕ್ಕೆ ಇಡೀ ಆದಂತಹ ಪರಿಸರವೇ ಸಜ್ಜಾಗಿ ನಿಂತು ಸ್ವಾಗತವನ್ನು ಮಾಡಿದಾಗ, ಅವನನ್ನು ಭಗವಂತ ಅಂತ ಒಂದೊಂದು ಜಡ ಪದಾರ್ಥ ಪ್ರಾಣಿ ಪಕ್ಷಿಗಳು ತಿಳಿದುಕೊಂಡಾಗ, ನಾವು ಮಾತ್ರ ಬುದ್ಧಿ ಇದ್ದವರು ಗ್ರಂಥಗಳನ್ನು ಓದಿದವರು ನಾವು ಅವನನ್ನು ಮನುಷ್ಯ ಅಂತ ಹೇಳಿದರೆ ನಮ್ಮಷ್ಟು ಮೂರ್ಖರು ಯಾರಾಗ್ತಾರೆ ವಿಚಾರ ಮಾಡಿ. ಹಾಗಾಗಿ ಭಗವಂತ ತಾನು ಇಲ್ಲಿ ಅವತಾರವನ್ನು ಮಾಡಿ ನಮಗೆ ಶಿಕ್ಷಣವನ್ನು ನೀಡಲಿಕ್ಕಾಗಿ ಆ ಒಂದು ಪ್ರಾದುರ್ಭಾವವನ್ನು ಮಾಡಿದ, ತೋರಿಸಿದ. ಅಂತಹ ಪವಿತ್ರತಮವಾದ ದಿನ ಈ ಕೃಷ್ಣಾಷ್ಟಮಿ. ಈ ಕೃಷ್ಣಾಷ್ಟಮಿಯಂದು ಭಗವದ್ಗೀತೆಯನ್ನು ಕೇಳುವಂತಹ ಒಂದು, ಅರ್ಥಾತ್ ನಿನ್ನೆ ಮುಗಿದಿದೆ ಇವತ್ತು ಪಾರಣ, ಆದರೆ ಇವತ್ತು ಆ ಭಗವದ್ಗೀತೆಯನ್ನು ಕೇಳುವುದು. ನಿನ್ನೆಯ ದಿನ ನಾವೆಲ್ಲ ಕೃಷ್ಣಾಷ್ಟಮಿಯ ವ್ರತವನ್ನು ಆಚರಿಸಿದ್ದರ ಆ ಒಂದು ಸಮರ್ಪಣೆಯನ್ನು ನಾವೀಗ ಮಾಡಬಹುದಾಗಿದೆ. ಹಾಗಾಗಿ ಆ ಪವಿತ್ರತಮವಾದ ಸಂದರ್ಭದಲ್ಲಿ ಕೃಷ್ಣನ ಎರಡೇ ಎರಡು ಶ್ಲೋಕಗಳು ಭಗವದ್ಗೀತೆ. ಇಡಿಯಾದ ನಮ್ಮ ಭಾರತದ ಸಂಸ್ಕೃತಿಯ ಹೆಗ್ಗುರುತಾಗಿ ನಮಗೆ ಇದ್ದದ್ದು ಈ ಭಗವದ್ಗೀತೆ. ಅದನ್ನು ನೀಡಿದಂತಹ ಜಗದ್ಗುರು ಕೃಷ್ಣ ಪರಮಾತ್ಮ. ಆ ಕೃಷ್ಣ ಪರಮಾತ್ಮನ ಎರಡೇ ಎರಡು ಶ್ಲೋಕಗಳನ್ನು ಕೇಳುವುದು ಕೂಡ ನಮಗೆ ಅತ್ಯಂತ ದೊಡ್ಡ ಸೌಭಾಗ್ಯ ಅಂತ ತಿಳಿದುಕೊಂಡು ನಾವು ತಿಳಿಯೋಣ. ಭಗವಂತ ಹೇಳಿದ, ಅಹಂ ವೈಶ್ವಾನರೋ ಭೂತ್ವ. ದೇವರು ತಾನು ಹೇಗೆ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ಈ ಪುರುಷೋತ್ತಮ ಯೋಗದಲ್ಲಿ ನೋಡ್ತಾ ಇದ್ದೀರಿ. ಮೊದಲನೇ ದಿನ ನಾವು ತಿಳಿದ್ವಿ ಭಗವಂತ ಒಳಗಿದ್ದುಕೊಂಡು ಏನೆಲ್ಲ ಉಪಕಾರವನ್ನು ಮಾಡ್ತಾನೆ. ಒಳಗೆ ನಾವು ಜೀವಂತವಾಗಿ ಬರಲಿಕ್ಕೆ ದೇವರು ಬೇಕು, ಹೊರಗೆ ಜೀವ ಹೋಗಲಿಕ್ಕೆ ಭಗವಂತ ಬೇಕು, ಇದೆಲ್ಲ ತಿಳಿದುಕೊಂಡ್ವಿ. ಹೊರಗಿದ್ದುಕೊಂಡು ಭಗವಂತ ಹೇಗೆ ಆದಿತ್ಯನಲ್ಲಿ, ಚಂದ್ರನಲ್ಲಿ, ಬೆಂಕಿಯಲ್ಲಿ, ಪ್ರತಿಯೊಂದರಲ್ಲಿ, ಭೂಮಿಯೊಳಗಿದ್ದು ನಮ್ಮನ್ನು ಧಾರಣ ಮಾಡ್ತಾನೆ ಎನ್ನುವುದನ್ನೆಲ್ಲ ತಿಳಿದುಕೊಂಡ್ವಿ. ಚಂದ್ರನ ಬೆಳದಿಂಗಳಿನೊಳಗಿದ್ದು ಅಮೃತ ಕಿರಣಗಳಿಂದ ಹೇಗೆ ಸಸ್ಯಗಳನ್ನು, ವನಸ್ಪತಿಗಳನ್ನು ಬೆಳೆಸ್ತಾನೆ ಎನ್ನುವುದನ್ನು ತಿಳಿದುಕೊಂಡ್ವಿ. ಸರಿ, ಸಸ್ಯಗಳು ಬೆಳೆದವು, ಅದ್ಭುತವಾಗಿ ನಮಗೆ ಬೆಳೆ ಬಂದಿತು. ಆ ಬೆಳೆಯನ್ನು ನಾವು ಪಕ್ವ ಮಾಡಿಕೊಳ್ಳಲಿಕ್ಕೆ ಅಗ್ನಿ ಬೇಕು, ಅಗ್ನಿಯಲ್ಲಿ ಭಗವಂತನೇ ಇದ್ದು ಅದನ್ನು ಬೇಯಿಸಿದ, ಅನ್ನವಾಯಿತು. ಆಹಾರ ಸಿದ್ಧವಾದ ಮೇಲೆ ನಾವು ತಿಂತಾ ಇದ್ದೇವೆ. ಆಹಾರ ಸಿದ್ಧ ಮಾಡಲಿಕ್ಕೆ ಭಗವಂತ ಬೇಕು. ಸರಿ, ನಮಗೆ ಏನು ಬೇಕೋ ಅಷ್ಟು ಉಪ್ಪು, ಖಾರ, ರುಚಿ ಎಲ್ಲ ಮಾಡಿಕೊಂಡು, ಒಳ್ಳೆ ಹುಳಿ ಹಿಂಡಿಕೊಂಡು, ನಮಗೆ ಹೇಗೆ ಬೇಕೋ ಹಾಗೆ ನಾವು ಊಟ ಮಾಡ್ತಾ ಇದ್ದೇವ್ರಿ. ಅದರೊಳಗೇನು ಭಗವಂತನದು ಉಪಕಾರ ಬಂತು? ನಿಮ್ಮ ಭಗವಂತ ಮಳೆ ಕೊಟ್ಟ, ಬೆಳೆ ಬೆಳೆಸಿದ, ಎಲ್ಲ ಆಯಿತು. ಚಂದ್ರನೊಳಗಿದ್ದು ಬೆಳೆಗಳನ್ನು ಬೆಳೆಸಿದ, ನಮಗೆ ಅದನ್ನು ಪ್ರಾಪ್ತಿಯಾಗುವಂತೆ ಮಾಡಿದ. ಸರಿ, ಒಪ್ಪಿಕೊಳ್ಳೋಣ. ಅಗ್ನಿಯೊಳಗೆ ಇದ್ದು ಆ ಅಕ್ಕಿಯನ್ನು ಅನ್ನ ಮಾಡಿದ. ಮುಂದೆ ದೇವರದೇನು ಉಪಯೋಗ? ದೇವರು ಹೇಳಿದ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ನಿತ್ಯದಲ್ಲಿ ಊಟ ಮಾಡಬೇಕಾದಾಗ ಈ ಒಂದು ಮಂತ್ರ ಇಲ್ಲದೆ ಊಟ ಮಾಡಬೇಡಿ. ಇದರ ಅನುಸಂಧಾನವನ್ನು ನಿತ್ಯದಲ್ಲಿ ಮಾಡಿಕೊಳ್ಳಿ. ಇವತ್ತು ಪಾರಣೆಯ ಸಂದರ್ಭದಲ್ಲಿ ಇದನ್ನು ತಿಳಿದೇ ಊಟ ಮಾಡಬೇಕು ಎಲ್ಲರೂ ಕೂಡ. ಎಷ್ಟು ಪವಿತ್ರವಾದ ಶ್ಲೋಕ ಅಂದರೆ, ಭಗವಂತ ಹೇಳ್ತಾನೆ, ನಾನು ಪ್ರತಿಯೊಬ್ಬರ ಆ ಹೊಟ್ಟೆಯಲ್ಲಿರುವಂತಹ ಜಾಠರಾಗ್ನಿ ಇದೆಯಲ್ಲ ವೈಶ್ವಾನರ ಅಂತ, ನಮ್ಮ ಎಲ್ಲರ ಹೊಟ್ಟೆಯೊಳಗೊಂದು ಅಗ್ನಿ ಇದೆ. ಒಂದು ಕೂದಲೆಳೆಯಷ್ಟಿದೆಯಂತೆ ನಮ್ಮಲ್ಲಿ ಅಗ್ನಿ. ಅಷ್ಟೇ ಅಗ್ನಿ ಇದ್ದಲ್ಲಿ ನಮಗೆ ಅಷ್ಟೆಲ್ಲ ಹಸಿವಾಗ್ತದೆ, ನಿರಡಿಕೆಯಾಗ್ತದೆ, ಎಲ್ಲವೂ ಆಗ್ತದೆ. ಅಷ್ಟು ಕೂದಲೆಳೆಯಷ್ಟಿರುವ ಅಗ್ನಿಯಲ್ಲಿ ಭಗವಂತ ತಾನಿದ್ದಾನೆ. ಅದರೊಳಗಿದ್ದು ದೇವರು ಏನು ಮಾಡ್ತಾನೆ? ಪ್ರಾಣಿನಾಂ ದೇಹಮಾಶ್ರಿತ, ನಮ್ಮಲ್ಲಿ ಅಲ್ಲ. ಭಗವಂತ ಹೇಳಿದ, ಒಂದು ವೈರಸ್ಸನ್ನು ಹಿಡಿದುಕೊಂಡು ದೊಡ್ಡದಾದಂತಹ ಆನೆ ಅಥವಾ ಒಂದು ತಿಮಿಂಗಿಲದವರೆಗಿನ ದೊಡ್ಡ ಪ್ರಾಣಿಗಳೊಳಗೂ ಕೂಡ ಅವುಗಳ ಹೊಟ್ಟೆಯಲ್ಲಿ, ಎಲ್ಲ ಪ್ರಾಣಿಗಳು ಊಟ ಮಾಡ್ತವೆ ತಾನೆ. ಆಹಾರ ಬಿಟ್ಟಿದ್ದ ಪ್ರಾಣಿಯ ಹೆಸರು ಹೇಳಿ ನೋಡೋಣ. ಯಾವುದೂ ಇಲ್ಲ ಆಹಾರವನ್ನು ಬಿಟ್ಟು. ಪ್ರತಿಯೊಂದಕ್ಕೂ ಹೊಟ್ಟೆ ಇದೆ. ಕೆಲವುಗಳಿಗೆ ಬ್ರೇನ್ ಇರಲಿಕ್ಕಿಲ್ಲ, ಕೆಲವುಗಳಿಗೆ ಕಾಲಿರಲಿಕ್ಕಿಲ್ಲ, ಕೆಲವುಗಳಿಗೆ ಕಣ್ಣಿರಲಿಕ್ಕಿಲ್ಲ, ಕೆಲವುಗಳಿಗೆ ಕಿವಿ ಇರಲಿಕ್ಕಿಲ್ಲ. ಆದರೆ ಹೊಟ್ಟೆ ಇಲ್ಲದ ಒಂದು ಪ್ರಾಣಿಯ ಹೆಸರು ಹೇಳಿ. ಹೊಟ್ಟೆ ಇರಬಾರದು, ಊಟ ಮಾಡಬಾರದು, ಯಾವ ಪ್ರಾಣಿ ಇದೆ? ಯಾವುದಿಲ್ಲ. ಎಲ್ಲದಕ್ಕೂ ಆಹಾರ ಬೇಕು. ಹಾಗಾಗಿ ಆಹಾರ ಅದು ಸ್ವೀಕಾರ ಮಾಡಬೇಕು ಅಂತಂದರೆ ಅದರ ಹೊಟ್ಟೆಯೊಳಗಿದ್ದ ಅಗ್ನಿಯ ರೂಪದಲ್ಲಿ ಭಗವಂತ ತಾನಿದ್ದು ಪ್ರಾಣಾಪಾನ ಸಮಾಯುಕ್ತ, ವಾಯುದೇವರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪಗಳಿಂದ ತಾನು ಕೂಡಿಕೊಂಡು ಏನು ಮಾಡ್ತಾನೆ ದೇವರು ನಮ್ಮಲ್ಲಿ? ಪಚಾಮಿ ಅನ್ನಂ ಚತುರ್ವಿಧಂ. ಯಾರೇ ತಿಂದರೂ ನಾಲ್ಕು ವಿಧದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ. ಆ ನಾಲ್ಕು ವಿಧವಾದ ಅನ್ನವನ್ನು ಯಾವ ಪ್ರಾಣಿ ಸ್ವೀಕರಿಸಿದರೂ ಕೂಡ ಅದರೊಳಗಿದ್ದುಕೊಂಡು ಪಚನ ಮಾಡುವ ಕೆಲಸವನ್ನು ನಾನು ಮಾಡ್ತೇನೆ. ಇವತ್ತು ನಾವು ಜೀವಂತ ಇರಲಿಕ್ಕೆ ನಾವೆಲ್ಲರೂ ಅನ್ನಗತ ಪ್ರಾಣರಾಗಿದ್ದೇವೆ. ಆಹಾರವಿಲ್ಲದೆ ಯಾರಿಗೂ ಜೀವವಿಲ್ಲ. ಏನು ಒಂದು ದಿವಸ ಬಿಟ್ಟೀರಿ, ಮೂರು ದಿವಸ ಬಿಟ್ಟೀರಿ, ಒಂದು ವಾರ ಬಿಟ್ಟೀರಿ, ಆಹಾರವನ್ನು ಎಲ್ಲಿಯವರೆಗೆ ತ್ಯಾಗ ಮಾಡ್ತೀರಿ? ಆಹಾರ ಬಿಟ್ಟು ಜೀವಂತ ಇಲ್ಲ ನಾವು.
ಆಹಾರವಲ್ಲೇ ಪ್ರಾಣ ಇಟ್ಟುಕೊಂಡಂತಹ ನಮಗೆ ಭಗವಂತ ಹೇಳ್ತಾನೆ, ನಿಮ್ಮಲ್ಲಿ ಆಹಾರದ ಪಚನವಾಗುವುದು ನನ್ನಿಂದ. ಚತುರ್ವಿಧಂ, ನಾಲ್ಕು ವಿಧವಾದ ಅನ್ನ ಪಚನವಾಗ್ತದೆ ಅಂತಷ್ಟೇ ಅರ್ಥ ಮಾಡಬೇಡಿ. ಅನ್ನ ನಾಲ್ಕು ವಿಧವಾಗಿ ಪಚನವಾಗ್ತದೆ ಅಂತೂ ಅರ್ಥ ಮಾಡಿ. ನಾಲ್ಕು ವಿಧವಾಗಿ ಪಚನವಾಗುವುದು ಅಂತಂದ್ರೇನು? ನಾವು ತಿಂದಂಥ ಅನ್ನ ಅದರ ಒಂದು ಒಂದು ಗಿರ್ಧ ಭಾಗ ಅರ್ಥಾತ್ ಒಂದು 25% ಅದು ನಮಗೆ ರಕ್ತವಾಗಿ ಬರ್ತದೆ. ಇನ್ನಿಪ್ಪತ್ತೈದು ಪರ್ಸೆಂಟು ಅದು ಒಂದು ಶಕ್ತಿಯಾಗಿ, ಮಾಂಸವಾಗಿ ಶಕ್ತಿಯಾಗಿ ಅದು ಪರಿಣಮಿತವಾಗ್ತದೆ. ಇನ್ನಿಪ್ಪತ್ತೈದು ಪರ್ಸೆಂಟು ಅದು ಮಲದ ರೂಪದಲ್ಲಿ ಹೊರಗೆ ಹೋಗ್ತದೆ. ಇನ್ನೂ 25% ಉಳಿತದೆ. ಅದೇನಾಗ್ತದೆ? ನಾವು ತಿಂದ ಆಹಾರದ ಆ ಒಂದು ಸೂಕ್ಷ್ಮವಾದ ಭಾಗ ನಮ್ಮ ಮನಸ್ಸಿನ ವಿಚಾರಗಳಾಗ್ತವೆ ಅಂತ ಭಗವಂತ ಹೇಳ್ತಾನೆ. ನಾಲ್ಕು ವಿಧವಾಗಿ ನೀವು ತಿಂದ ಅನ್ನವನ್ನು ನಾನು ಪಚನೆ ಮಾಡುತ್ತೇನೆ. ನಿಮಗೆ ಶಕ್ತಿಯಾಗಲಿಕ್ಕೆ ಅನ್ನ ಬೇಕು, ನಿಮಗೆ ರಕ್ತ ಬರಲಿಕ್ಕೆ ಅನ್ನ ಬೇಕು, ನಿಮ್ಮ ದೇಹದಲ್ಲಿ ಎಲ್ಲ ಹೊಲಸು ಹೋಗಲಿಕ್ಕೆ ಆ ಅನ್ನದ ರೂಪದಲ್ಲಿ ಅದನ್ನು ಮಲ ಮಾಡಿ ಕಳಿಸ್ತೇನೆ. ಆದರೆ ಇನ್ನುಳಿದ ಭಾಗವಿದೆಯಲ್ಲ ಸೂಕ್ಷ್ಮಾಂಶ, ಅದು ನಿಮಗೆ ಮನಸ್ಸಿನ ವಿಚಾರಗಳಾಗಿ ಪರಿಣಾಮವಾಗ್ತದೆ. ಯಾವ ರೀತಿಯಾದ ಆಹಾರವನ್ನು ಸ್ವೀಕಾರ ಮಾಡ್ತೇವೋ ಆ ರೀತಿಯಾದ ಮನಸ್ಸಿನ ವಿಚಾರಗಳು ಬರ್ತವೆ. ಉಪನಿಷತ್ತು ಇದನ್ನು ಮೊದಲೂ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಉಪನಿಷತ್ತು ಹೇಳ್ತದೆ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾ ಸ್ಮೃತಿ. ಕೃಷ್ಣ ಪರಮಾತ್ಮನ ಅದ್ಭುತವಾದ ಈ ಸಂದೇಶವನ್ನು ತಿಳಿದುಕೊಳ್ಳಿ. ಆಹಾರ ಶುದ್ಧವಿದ್ದಷ್ಟು ನಮ್ಮ ಸತ್ವ, ನಮ್ಮ ಮನಸ್ಸು ಇದು ಶುದ್ಧವಾಗ್ತದೆ. ಆಹಾರ ಶುದ್ಧಿ ಇರಬೇಕು. ಆಹಾರ ಶುದ್ಧ ಇರೋದು ಅಂತಂದರೆ ಬಹಳ ಒಳ್ಳೆ ರೀತಿಯಿಂದ ನ್ಯೂಟ್ರೀಷಿಯಸ್ ಆಗಿ ಬಹಳ ಕ್ಲೀನಾಗಿ ಹೈಜಿನ್ ಆಗಿ ಮಾಡಿದ ಆಹಾರವಷ್ಟೇ ಶುದ್ಧ ಆಹಾರ ಅಂತ ತಿಳಿಬೇಡಿ. ಎಂದು ಆಹಾರ ಸ್ವೀಕಾರ ಮಾಡಬೇಕೋ ಅಂದು ಮಾಡಬೇಕು, ಯಾವಾಗ ಮಾಡಬಾರದೋ ಆಗ ಮಾಡಿದರೆ ಅದು ಅಶುದ್ಧ ಆಗಿಬಿಡುತ್ತದೆ. ಯಾವಾಗ ಉಪವಾಸ ಇದೆ ಆವಾಗ ಮಾಡಿದ ಆಹಾರ ಅದು ಅಶುದ್ಧವಾದ ಆಹಾರ, ಅದು ಎಷ್ಟೇ ಹೈಜಿನಿಕ್ ಆದರೂ ಅದು ಶುದ್ಧ ಅಲ್ಲ. ಯಾವ ಪದಾರ್ಥಗಳನ್ನು ಬಳಸಿ ಮಾಡಬೇಕೋ, ಯಾವುದು ನಿಷಿದ್ಧೋ ಯಾವುದು ಅನಿಷಿದ್ಧವೋ ಅದನ್ನು ತಿಳಿದುಕೊಂಡು ಮಾಡಬೇಕು, ಅದು ಶುದ್ಧ ಆಹಾರ. ಯಾವ ಪದಾರ್ಥಗಳು ನಮ್ಮಲ್ಲಿ ಕಾಮದ ಉದ್ರೇಕವನ್ನು ಮಾಡುತ್ತವೆ ಅವೆಲ್ಲವನ್ನು ಶಾಸ್ತ್ರ ನಿಷೇಧ ಮಾಡಿದೆ. ಕೆಲವು ತರಕಾರಿಗಳನ್ನು ಶಾಸ್ತ್ರ ತಿನ್ನಬಾರದು ಅಂತ ಹೇಳಿದೆ. ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾರೆ, ಅದೇನು ಭೂಮಿ ಮೇಲೆ ಬೆಳೆದಿಲ್ಲೇನ್ರಿ, ಉಳಿದ ಎಲ್ಲ ತರಕಾರಿಗಳನ್ನು ತಗೊಳ್ತೀರಿ, ಕೆಲವು ತರಕಾರಿಗಳನ್ನು ನಿಷೇಧ ಅಂತ ಹೇಳ್ತೀರಿ, ಯಾಕೆ ಹೇಳ್ತೀರಿ? ಏನಿಲ್ಲ, ಶುದ್ಧವಾದ ಆಹಾರಕ್ಕೆ ಪ್ರಾಧಾನ್ಯ ಅಷ್ಟೇ. ಭಾರತೀಯರು ಯಾರೂ ಕೂಡ ದಡ್ಡರಲ್ಲ. ನಮ್ಮ ಪೂರ್ವಜರು ಬಹಳ ಸೂಕ್ಷ್ಮ ರೀತಿಯಿಂದ ಯಾವ ತರಕಾರಿ ನಮ್ಮಲ್ಲಿ ಎಂಥ ಗುಣದ ಪ್ರಚೋದನೆಯನ್ನು ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಕಾಮಪ್ರಚೋದಕವಾದ ಕ್ರೋಧ ಪ್ರಚೋದಕವಾದ ಆಹಾರಗಳನ್ನು ನಿಷಿದ್ಧ ಅಂತ ಹೇಳಿದ್ದು. ಆಹಾರವನ್ನು ಬಿಟ್ಟು ಕೇವಲ ವಿಹಿತವಾದ ಪದಾರ್ಥಗಳಿಂದ ಮಾಡಿದ್ದು ಅದು ಶುದ್ಧವಾದ ಆಹಾರ. ಅದನ್ನು ನಾವು ಸ್ವೀಕಾರ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳ ಒಂದು ಪ್ರೇರಣೆ ಇದು ಸಿಗಲಿಕ್ಕೆ ಸಾಧ್ಯ. ಇದನ್ನು ಮಾಡುವಂಥವನು ಭಗವಂತ. ನಮ್ಮ ಆಹಾರಕ್ಕೆ ತಕ್ಕಂತೆ ನಮ್ಮಲ್ಲಿ ವಿಚಾರಗಳು ಬರುವಂತೆ ಆ ಆಹಾರವನ್ನು ತಾನು ಪರಿಣಾಮಗೊಳಿಸ್ತಾನೆ. ಈ ಶಕ್ತಿ ಏನೋ ಆಶ್ಚರ್ಯ ಅಂತ ತಿಳಿಯಬೇಡಿ. ಹೂವ ತರುವರ ಮನೆಗೆ ಹುಲ್ಲ ತರುವ, ಭಗವಂತನಿಗೆ ವಿಚಿತ್ರವಾದಂತಹ ಶಕ್ತಿ ಇದೆ. ನಾವು ಭಗವಂತನಿಗೆ ಮಾಡಿದ ಪೂಜೆ ನಮಗೆ ಊಟವಾಗಿ ಪರಿಣಾಮವಾಗುವುದು ನಿತ್ಯದಲ್ಲಿ ಕಾಣ್ತಾ ಇದ್ದೇವಲ್ಲ. ಯಾರು ಅದ್ಭುತವಾದಂತಹ ಒಂದು ವೈಭವದ ಪೂಜೆಯನ್ನು ಮಾಡ್ತಾರೆ, ಅವನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಅವರು ಏರಿಸುವ ಹೂವು, ಅವರು ಮಾಡುವಂತಹ ಅಭಿಷೇಕ ಇದವರಿಗೆ ಅನ್ನವಾಗಿ ಇವತ್ತು ಬರ್ತಾ ಇದೆಯಲ್ಲ ನಮಗೆ. ಹೋಗಲಿ, ತಾಯಿ ತಾನು ಅನ್ನವನ್ನು ಉಂಡರೆ ಕೂಸಿಗೆ ಮಾತ್ರ ಹಾಲಿನ ರೂಪದಲ್ಲಿ ಅದು ಹೊರಟಿದೆಯಲ್ಲ, ಇದನ್ನು ವಿಚಾರ ಮಾಡಿ. ಭಗವಂತನಿಗೆ ಆಹಾರದ ಪರಿವರ್ತನೆ ಮಾಡಲಿಕ್ಕೆ ಆಗ್ತದೋ ಇಲ್ಲ ಅನ್ನೋದಕ್ಕೆ ಎಷ್ಟು ದೊಡ್ಡದಾದಂತಹ ಉದಾಹರಣೆ ಇದು. ತಾಯಿ ತಾನು ಹಾಲನ್ನೇ ಕುಡಿದು ಹಾಲು ಕೊಡ್ತಾ ಇದ್ದಾಳ ಕೂಸಿಗೆ? ಇಲ್ಲ, ತಾನೇನು ಬೇಕೋ ತಿಂತಾಳೆ, ಎಲ್ಲವೂ ಹಾಲಾಗಿ ಕೂಸಿಗೆ ಹೊರಟಿದೆ. ಇದೆಂಥ ವಿಚಿತ್ರವಾದಂಥದ್ದು ಆಹಾರದ ಪರಿವರ್ತನೆ. ಈ ರೀತಿಯಲ್ಲಿ ನಮ್ಮ ಆಹಾರವನ್ನು ಮನಸ್ಸಿನ ಸೂಕ್ಷ್ಮ ವಿಚಾರಗಳಾಗಿ ಪರಿವರ್ತನೆ ಮಾಡ್ತಾನೆ ಭಗವಂತ. ಅದನ್ನು ತಿಳಿಸಿದ, ಪಚಾಮಿ ಅನ್ನಂ ಚತುರ್ವಿಧಂ ಅಂತ. ಶುದ್ಧವಾದ ಆಹಾರ ನಮ್ಮಲ್ಲಿ ಬರಬೇಕು. ಬಂದಾಗ ಏನಾಗ್ತದ್ರಿ? ಶುದ್ಧವಾದ ವಿಚಾರಗಳು ಬರ್ತವೆ. ಅದರಿಂದ ಏನಾಗ್ತದೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ತಿಳಿದುಕೊಳ್ಳಿ ಅಂತ ಹೇಳಿದ ಭಗವಂತ. ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಿದಂತಹ ಪರಿಶುದ್ಧವಾದ ದೇಹದಲ್ಲಿ, ಮನಸ್ಸಿನಲ್ಲಿ ನಾನು ಹೋಗಿ ಸನ್ನಿಧಾನವನ್ನು ವಹಿಸ್ತೇನೆ, ನಾನವರೊಳಗೆ ಇರ್ತೇನೆ, ನನ್ನ ಕೃಪೆಗೆ ನನ್ನ ಕರುಣೆಗೆ ಪಾತ್ರರಾಗ್ತಾರೆ ಅವರೆಲ್ಲರೂ ಕೂಡ. ಹಾಗೆ ನೋಡಿದರೆ ಎಲ್ಲರ ಹೃದಯದೊಳಗೂ ನಾನಿರ್ತೇನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ, ಭ್ರಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಇದೇ ಭಗವದ್ಗೀತೆ ಕೊನೆಯ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಎಲ್ಲರೊಳಗೂ ಇದ್ದೇನೆ ಇಲ್ಲ ಅಂತಲ್ಲ, ಆದರೆ ಶುದ್ಧವಾದ ಆಹಾರದಿಂದ, ಶುದ್ಧವಾದ ಮನಸ್ಸುಳ್ಳಂಥವರ ಜನರಲ್ಲಿ ಮಾತ್ರ
ಮಹಾಸನ್ನಿಧಾನ ಉಪೇತನಾಗಿ ನಾನು ಒಳಗೆ ಅವರ ಹೃದಯ ಪ್ರವೇಶವನ್ನು ಮಾಡ್ತೇನೆ. ಮಾಡಿ ಏನು ಮಾಡ್ತೇನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನನ್ನಿಂದಲೇ ಅವರಿಗೆ ಸ್ಮರಣ ಬರ್ತದೆ, ಜ್ಞಾನ ಬರ್ತದೆ, ಅಪೋಹನ ಅಜ್ಞಾನವೂ ನನ್ನಿಂದಲೇ ಬರ್ತದೆ ಅಂತ ಭಗವಂತ ಹೇಳಿದ. ಅಲ್ರಿ, ಶುದ್ಧವಾದ ಆಹಾರ ಉಂಡು, ಶುದ್ಧವಾದ ಮನಸ್ಸಿನೊಳಗೆ ಭಗವಂತ ಬಂದು ಪ್ರವೇಶ ಮಾಡಿದಾಗ ಜ್ಞಾನ ಬರ್ತದೆ ಅಂತ ಹೇಳಿ, ಅಜ್ಞಾನವೂ ನನ್ನಿಂದಲೇ ಬರ್ತದೆ ಅಂದರೆ ಮತ್ತೆ ಯಾಕ್ರಿ ಮಾಡಬೇಕಿಷ್ಟೆಲ್ಲ ಅಂತಂದರೆ, ಅಜ್ಞಾನ ದೇವರು ಮಾಡುವ ಕರುಣೆ ಅಂತ ತಿಳಿದುಕೊಳ್ಳಿ. ಅಜ್ಞಾನವಿಲ್ಲದಿದ್ದರೆ ಯಾವುದೋ ಒಂದು ಕ್ಷಣದಲ್ಲಿ ನನಗೊಂದು ದುಃಖವಾಯಿತು, ನನ್ನ ಬಹಳ ಆಪ್ತರು ಯಾರೋ ಒಬ್ಬರು ಮರಣವನ್ನು ಹೊಂದಿದರು, ಆ ಮರಣ ಹೊಂದಿದ್ದರ ಮರುವು ನನಗೆ ಇಲ್ದಿದ್ರೆ, ಅದರ ವಿಷಯದಲ್ಲಿ ನಾನು ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಅಜ್ಞಾನವನ್ನು ತಾಳ್ದೇ ಇದ್ದರೆ ಅದೇ ದುಃಖದಲ್ಲಿ ನಾನು ಇಡೀ ಜೀವನ ಒದ್ದಾಡಬೇಕಾಗ್ತದೋ ಇಲ್ಲೋ. ದೇವರು ಆ ಮರಣದ ಅಜ್ಞಾನವನ್ನು ನಮ್ಮಲ್ಲಿ ಇಟ್ಟ ಅನ್ನುವಂತಹ ಕರುಣೆ ಹೌದೋ ಅಲ್ಲೋ ಅಂತ ವಿಚಾರ ಮಾಡಿರಿ. ಅಜ್ಞಾನವೂ ಭಗವಂತ ಕರುಣಾಪೂರಿತನಾಗಿ ಕೊಡ್ತಾನೆ. ನಾವು ಮಲಗೆದ್ದ ಮೇಲೆ ಹಿಂದಿನ ದಿನದ ಎಲ್ಲ ದಣಿವು, ಎಲ್ಲ ಆ ಒಂದು ದುಃಖ ಅದು ಮರೆತು ಹೋಗಿಬಿಡುತ್ತೇವೆ. ಆ ಅಜ್ಞಾನ ಇದ್ದರೇನೆ ಮುಂದಿನ ದಿನ ಫ್ರೆಶ್ ಆಗಿ ಸ್ಟಾರ್ಟ್ ಆಗ್ತದೆ. ಅದೇ ಕ್ಯಾರಿ ಫಾರ್ವರ್ಡ್ ಆದರೆ, ನಿದ್ರೆ ಆಗದೇ ಇದ್ದರೆ ವಿಚಾರ ಮಾಡಿ, ನಿದ್ರೆಯ ಸಮಯದಲ್ಲಿ ಎಲ್ಲರಿಗೂ ಅಜ್ಞಾನ ಇದೆಯೋ ಇಲ್ವೋ? ನಿದ್ರೆಯಲ್ಲಿ ನೀವು ಭಾರೀ ಎಲ್ಲ ಬುಕ್ ಓದ್ತಾ ಮಲಗ್ತೀರಾ ಯಾರಾದರೂ? ಇಲ್ಲ, ಅಜ್ಞಾನ ಇದೆ ಎಲ್ಲರಿಗೂ ಕೂಡ. ಆ ಒಂದು ಸಮಯದಲ್ಲಿ ಅಜ್ಞಾನ ಭಗವಂತ ಕೊಡದೇ ಇದ್ದರೆ ಹೊಸದಾದ ದಿನದ ಪ್ರಾರಂಭವೇ ಆಗ್ತಾ ಇರಲಿಲ್ಲ. ಅಂದಮೇಲೆ ಅಜ್ಞಾನವೂ ಭಗವಂತ ನಾನು ಕೊಡುತ್ತೇನೆ ಅಂತ ಹೇಳಿದ. ಶುದ್ಧವಾದ ಹೃದಯದಲ್ಲಿ ಶುದ್ಧ ಜ್ಞಾನವನ್ನು ತುಂಬಿ ಹೊಲಸಾದ ಅನ್ವಾಂಟೆಡ್ ಆದಂತಹ ವಿಚಾರಗಳೆಲ್ಲ ವಿಷಯದಲ್ಲಿ ಅಜ್ಞಾನವನ್ನು ನಾನು ಕೊಟ್ಟುಬಿಡ್ತೇನೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ. ಯಾವುದರ ಜ್ಞಾನವನ್ನು ಕೊಡ್ತೀಯಾ ಭಗವಂತ ನೀನು? ವೇದಗಳ ಅತ್ಯಂತ ಪವಿತ್ರ ಜ್ಞಾನವನ್ನು ಕೊಡ್ತೇನೆ. ನೀನು ಯಾಕೆ ವೇದ ಜ್ಞಾನ ಕೊಡ್ತೀಯಾ? ಯಾಕಂದರೆ ಆ ಎಲ್ಲ ವೇದಗಳಿಂದ ನಾನೇ ತಿಳಿದು ಬರ್ತೇನೆ ಭಗವಂತ ಸ್ಪಷ್ಟವಾಗಿ ಹೇಳಿದ ನೋಡಿ. ಎಷ್ಟೋ ಬೇರೆ 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 ವೇದಗಳಲ್ಲಿ ಯಾರ್ಯಾರದ್ದೋ ಸ್ತೋತ್ರ ಅಂತ ನಮಗೆ ಅನಿಸ್ತದೆ, ಆ ದೇವತೆಯ ಸ್ತೋತ್ರ ಮಾಡಿದರು, ಈ ದೇವತೆಯ ಸ್ತೋತ್ರ ಮಾಡಿದರು. ಇರಲಿ, ಆ ದೇವತೆಗಳನ್ನು ಸ್ತೋತ್ರ ಮಾಡುವುದು ಯುಕ್ತ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳು ಕೂಡ ಯಾರನ್ನು ಹೇಳ್ತವೆ? ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಕೃಷ್ಣ ಪರಮಾತ್ಮನ ಈ ಮಾತು ಇನ್ನೆಷ್ಟು ಸ್ಪಷ್ಟವಾಗಿ ದೇವರು ಹೇಳಬೇಕು. ಭಗವಂತನೇ ಎಲ್ಲ ವೇದಗಳಿಗೆ ಮುಖ್ಯ ತಾತ್ಪರ್ಯನಾಗಿ ಇದ್ದಾನೆ. ಎಲ್ಲದರಿಂದಲೂ ಅವನೇ ತಿಳಿದು ಬರ್ತಾನೆ, ಅವನ ನಂತರದಲ್ಲಿ ಉಳಿದ ದೇವತೆಗಳು ತಿಳಿದು ಬರ್ತಾರಷ್ಟೇ. ವೇದಗಳನ್ನು ತಾನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿ ತಾನೇ ಆ ಜ್ಞಾನದಿಂದ ತಿಳಿದು ಬರ್ತಾನೆ. ಕೇವಲ ವೇದದಿಂದ ಭಗವಂತ ತಿಳಿದು ಬಂದನ? ಅಲ್ಲ, ವೇದಾಂತ ಕೃತ. ವೇದಾಂತವನ್ನು ತಾನೇ ಬರೆದು ಆ ವೇದಗಳನ್ನು ತಿಳಿಸುವ ಉಪಕಾರವನ್ನು ಭಗವಂತ ಮಾಡ್ತಾನೆ. ವೇದವ್ಯಾಸ ರೂಪದಿಂದ ಎಲ್ಲ ವೇದಾಂತ ಶಾಸ್ತ್ರದ ಒಂದು ರಚನೆಯನ್ನು ಮಾಡಿ ವೇದಗಳು ನಮಗೆ ತಿಳಿಯಬೇಕು ಅನ್ನುವುದಕ್ಕೆ ಪುರಾಣಗಳನ್ನು, ಬ್ರಹ್ಮಸೂತ್ರಗಳನ್ನು, ಇತಿಹಾಸಗಳನ್ನು, ಮಹಾಭಾರತಾದಿ ಗ್ರಂಥಗಳನ್ನು ಭಗವಂತ ತಾನು ರಚನೆಯನ್ನು ಮಾಡ್ತಾನೆ. ರಚನೆ ಮಾಡಿದಾಗ ಅವನು ವೇದಾಂತಕೃತ್ ಅನಿಸಿದ. ಆದ್ದರಿಂದ ವೇದಗಳು ನಮಗೆ ತಿಳಿದು ಬರುವಂತಾದವು. ಹಾಗಾದರೆ ಆ ವೇದಾಂತವನ್ನು ಮಾಡಿದಂತಹ ಭಗವಂತ ಇವನು ನಮಗೆಲ್ಲದರ ಜ್ಞಾನ ಆಗಿಬಿಡ್ತದ? ಹಾಗಾದರೆ ಎಷ್ಟೆಲ್ಲ ವೇದಗಳಿವೆ, ಎಷ್ಟೆಲ್ಲ ವೇದಾಂತಗಳಿವೆ, ಎಲ್ಲದರ ಜ್ಞಾನ ನಮಗಾಗಿಬಿಡ್ತದ? ಆಗುವುದಿಲ್ಲ. ಹಾಗಾದರೆ ಎಲ್ಲ ವೇದವನ್ನು ತಿಳ್ಕೊಂಡವರು ಯಾರು? ಯಾರೂ ಇಲ್ಲ. ಮತ್ತು ಯಾರು? ವೇದ ವಿದೇವ ಚಾಹಂ ಭಗವಂತ ಹೇಳಿದ. ಸಮಗ್ರವಾದ ವೇದದ ಪರಿಪೂರ್ಣ ಜ್ಞಾನ ನನಗೊಬ್ಬನಿಗೆ ಇದೆ, ನಿಮಗೆ ಯಾರಿಗೂ ಇಲ್ಲ. ದೇವತೆಗಳಿಗೂ ಪರಿಪೂರ್ಣವಾಗಿ ಇಲ್ಲ, ಬ್ರಹ್ಮದೇವರಿಗೆ ಇರಬಹುದಷ್ಟೆ. ಉಳಿದ ಯಾವ ದೇವತೆಗಳಿಗೂ ಪರಿಪೂರ್ಣವಾದ ಜ್ಞಾನವಿಲ್ಲ, ವೇದಗಳ ಜ್ಞಾನವೇ. ಮತ್ತೇನು ಮಾಡೋದು? ನಾವು ನಮ್ಮ ಪಾವಿತ್ರ್ಯ ಮನಸ್ಸಿನದೆಷ್ಟಿದೆಯೋ ಅಷ್ಟರ ಮಟ್ಟಿಗೆ ಜ್ಞಾನವನ್ನು ಮಾಡಿಕೊಳ್ಳಬಹುದು. ನಮ್ಮ ಗ್ರಹಣ ಕೆಪ್ಯಾಸಿಟಿ ಎಷ್ಟಿದೆ ಅಷ್ಟು ನೀರು ನಾವು ತುಂಬಿಕೊಳ್ಳಬಹುದು ನೋಡ್ರಿ. ಆ ರೀತಿಯಲ್ಲಿ ಅಷ್ಟು ಜ್ಞಾನವನ್ನು ನಾವು ತುಂಬಿಕೊಳ್ಳಬಹುದು. ಆ ರೀತಿಯಲ್ಲಿ ಭಗವಂತ ಕರುಣೆಯಿಂದ ನಮ್ಮಲ್ಲಿ ಆಹಾರವನ್ನು ಪಚನೆ ಮಾಡಿದ, ಅದರಿಂದ ಮನಸ್ಸಿನ ವಿಚಾರಗಳನ್ನು ಭಗವಂತ ಹೊರಡಿಸಿದ, ಅದರಲ್ಲಿ ಶುದ್ಧ ಜ್ಞಾನವನ್ನು ತುಂಬಿದ, ಅದರಿಂದ ತಾನೇ ತಿಳಿದು ಬಂದ, ಅದರಿಂದ ತಾನು ಮೋಕ್ಷವನ್ನು ನೀಡಿದ. ಇಂತಹ ಪವಿತ್ರವಾದಂತಹ ಒಂದು ಕನೆಕ್ಷನ್ ಇಟ್ಟು ಭಗವಂತ ನಮ್ಮೊಳಗಿದ್ದು ಪರಮ ಉಪಕಾರವನ್ನು ಮಾಡ್ತಾನೆ ಅನ್ನುವುದು ಇದೇ ಕೃಷ್ಣ ಮಾಡುವ ಉಪಕಾರವನ್ನು ಈ ಕೃಷ್ಣಾಷ್ಟಮಿ ಪವಿತ್ರವಾದ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಅಂತಹ ಭಗವದ್ಗೀತೆಯ ಕರ್ತೃವಾದ ಕೃಷ್ಣನಿಗೆ ಭೂಯೋ ಭೂಯೋ ನಮಸ್ಕಾರಗಳನ್ನು ನಾವು ಸಲ್ಲಿಸೋಣ. ಕೃಷ್ಣಾಷ್ಟಮಿಯ ವ್ರತದ ಪರಿಪೂರ್ಣತೆಯನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.